नमस्ते वीक्षकरे ला पॉइंट कार्यक्रम के स्वागत नहीं नोड़ी नेशनल टीवी नानु रेणुका हरीश वीक्षक इवती संचिकली चेक बाउंस केस लीगल नोटिस इश्यू मे पक्षगारे इश्यू मोदी इद्र बे विवरण को वीक्षक याद वो चेक बाउंस केस नान हिंदी संचिकलू करेक्टी दिनांक मेंटेन तुम मुख्य अंत अरे उदाहरण ऐन चेक बाउंस आगे दिवस मूवत दिवस नोटिस को नोटिस के 15 डेज रिप्ले को 15 डेसलू रिप्ले को कोर्टली केसन दाखले इत दिनांक प्रतियो केंटेन बेरे ये सिविल सूटू मैट्र मुद्दे केस दिनांक बैठे प्रश्ने बरोदरद चेक बाउंस केस पक्का डेट नोडे मेंटेन रीति चेक डिसऑनर आगे बंतु चेक बाउंस केस हाको कंपलसरी बेरे याद केसली लीगल नोटिस इश्यू मोदी मैटर मुनियल केस सिविल सूट इंजंक्शन आर्डर पार्टीशन सूट याद क्रिमिनल केस लीगल नोटिस इश्यू मे मैंडेटरी इोद चेक बाउंस केस कंपलसरी नोटिस इश्यू मे अल पक्षकारो प्रश्न ऐन लीगल नोटिस लायर को ना कोबोदा अमगेन लीगल नोटिस नन के नोटिस को बे नं अस्ट नॉलेज है अलन यहाण के चेक को ऐन येटल डिसऑनर आगे बंद है चेक नंबर ऐन लायबिलिटीस अंत मेंशन अस्ट नमु गे नाबूदे खंडित पक्षगारेकोबूद इकोबर अडवोकेट बे अडवोकेट थ्रूने होंगे कॉर्टली फैल लीगल नोटिस इश्यू मे याद नियम इला चेक बाउंस केस यू पक्षगार तवे वो नोटिस को ನೀ ಚೆಕ್ ಕೊಟ್ಟಿದ್ದೆ ಇದು ಡಿಸೋನರ್ ಆಗಿ ಬಂದಿದೆ ಈ ದಿನಾಂಕದಲ್ಲಿ ನೀನು ಈ ದಿವಸದ ಒಳಗಡೆ ನನಗೆ ಹಣವನ್ನು ಕೊಡು ಇಲ್ಲ ಬೇರೆ ಚೆಕ್ ಅನ್ನು ಕೊಡು ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿ ಒಂದು ಅವರ ತಿಳುವಳಿಕೆಗೆ ಬರಬೇಕು ಅದರಿಂದ ಇದಕ್ಕೆ ಲೀಗಲ್ ನೋಟಿಸ್ ಅಂತ ಹೇಳಿ ಕರೀತೀವಿ ಲೀಗಲ್ ನೋಟಿಸ್ ಅಂದ್ರೆ ಲಾಯರ್ರೇ ಕೊಡಬೇಕು ಅಂತ ಏನಿಲ್ಲ ಪಕ್ಷಗಾರರಿಗೆ ಕೂಡ ಅವರ ಲೆಟರ್ ಹೆಡ್ ಅಲ್ಲಿ ಒಂದು ನೋಟಿಸ್ ಅನ್ನು ಕೊಡಬಹುದು ಅಂದ್ರೆ ಏನು ಅಪೋಸಿಟ್ ಪಾರ್ಟಿಗೆ ನಾಲೆಡ್ಜ್ ಗೆ ತರೋದಷ್ಟೇ ಇರುತ್ತೆ ಇಂಟೆನ್ಷನ್ ಬೇರೆ ಏನು ಇರೋದಿಲ್ಲ ಮತ್ತು ಮುಂದುವರೆದು ಕೆಲವು ಪಕ್ಷಗಾರರು ಏನಿರುತ್ತೆ ಅಂದ್ರೆ ಲೀಗಲ್ ನೋಟಿಸ್ ಏನು ಒಂದು ನೋಟಿಸ್ ಏನು ನಾವು ಕೊಡಕ್ಕೆ ಬರುತ್ತೆ ನಂತರ ಕೇಸ್ ನಡೆಸಬೇಕಾದ್ರೆ ಏನು ಮಾಡಬಹುದು ಆಮೇಲೆ ಲಾಯರ್ ಹತ್ರ ಹೋಗಬಹುದಾ ನೋಟಿಸ್ ಏನು ನಾವು ಕೊಟ್ಬಿಟ್ಟಿರ್ತೀವಿ ಲಾಯರ್ ಹತ್ರ ಕೇಸ್ ತಗೊಂಡು ಹೋಗಬಹುದು ಅಂದ್ರೆ ಖಂಡಿತ ತಗೊಂಡು ಹೋಗಬಹುದು ಪಾರ್ಟಿ ಇನ್ ಪರ್ಸನ್ ನೀವು ಕೂಡ ಕೇಸನ್ನ ನಡೆಸಬಹುದು ಚೆಕ್ ಬೌನ್ಸ್ ಕೇಸ್ಗಳು ನಡೆಸಿ ನಮಗೆ ಗೊತ್ತಾಗುತ್ತೆ ನಾವು ನಡೆಸ್ಕೊತೀವಿ ಕೇಸನ್ನ ನೀವೇ ಪಕ್ಷಕಾರವೇ ನಡೆಸ್ಕೊಬಹುದು ಕೇಸನ್ನ ಒಂದ ವೇಳೆ ಕೇಸ್ ನಡೆಸೋದಕ್ಕೆ ನಮಗೆ ಗೊತ್ತಾಗೋದಿಲ್ಲ ನೋಟಿಸ್ ಏನೋ ಇಶ್ಯೂ ಮಾಡ್ಬಿಟ್ವಿ ಕೆಲವರು ತುಂಬಾ ಭಯ ಪಟ್ಕೊತಾರೆ ನೋಟಿಸ್ ಇಶ್ಯೂ ಮಾಡಕ್ಕೆ ಭಯ ಪಟ್ಕೊತಾರೆ ಯಾಕಂದ್ರೆ ನಮಗೆ ನೆಕ್ಸ್ಟ್ ಕೇಸ್ ನಡೆಸಬೇಕಾದ್ರೆ ಲಾಯರ್ ಬೇಕಾಗ್ತಾರೆ ನಾವು ನೋಟಿಸ್ ಕೇಸ್ ಇತರ ನೋಟಿಸ್ ಇಶ್ಯೂ ಮಾಡಿದೀವಿ ಅಂತಂದ್ರೆ ಅವರು ಕೇಸ್ ನಡೆಸಕ್ಕೆ ಒಪ್ಪಕೊತಾರೋ ಇಲ್ವೋ ಅತ್ರ ಕೊಡೋದಕ್ಕೆ ಬರುತ್ತೋ ಇಲ್ವೋ ನೆಕ್ಸ್ಟ್ ನಾವೇ ನಡೆಸಬೇಕೇನೋ ಅನ್ನೋದು ನೋಟಿಸ್ ನೀವು ಇಶ್ಯೂ ಮಾಡಿದ್ರು ಪರವಾಗಿಲ್ಲ ಯಾರೇ ಒಬ್ಬರು ವಕೀಲರ ಕೊಟ್ಟು ಕೇಸ್ ಅನ್ನು ನಡೆಸಬಹುದು ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಕಾನೂನಲ್ಲಿ ಇರೋದಿಲ್ಲ ಬೇರೆ ಒಬ್ಬರು ಅಡ್ವೊಕೇಟ್ ಗೆ ವಕಾಲತ್ತನ್ನ ಕೊಟ್ಬಿಟ್ಟು ಕೇಸ್ ಅನ್ನು ಕೂಡ ನಡೆಸಬಹುದು ಒಂದ ವೇಳೆ ನಿಮಗೆ ಕೇಸ್ ನಡೆಸೋಕೆ ಬರುತ್ತೆ ಅಂದ್ರೆ ಪಾರ್ಟಿ ಇನ್ ಪರ್ಸನ್ ಆಗಿ ಕೇಸ್ ಅನ್ನು ನಡೆಸಕೋಬಹುದು ಲೀಗಲ್ ನೋಟಿಸ್ ಅಂದ್ರೆ ಚೆಕ್ ಬೌನ್ಸ್ ಕೇಸ್ ಗಳಲ್ಲಿ ನೋಟಿಸ್ ಅಂತಂದ್ರೆ ಪಕ್ಷಗಾರರೇ ಕೊಟ್ಕೊಬಹುದು ಅವರ ಲೆಟರ್ ಹೆಡ್ ಅಲ್ಲಿ ಒಂದು ಪಕ್ಷಗಾರರೇ ನೋಟಿಸ್ ಅನ್ನು ಕೊಟ್ಕೊಬಹುದು ಅದಾದ ನಂತರ ಕೇಸ್ ಕೂಡ ದಾಖಲೆಯನ್ನ ಮಾಡ್ಕೊಬಹುದು।